ಇಷ್ಟದೇವತೆ. ಅವಳ ಮೈಯ ಕಣಕಣದಲ್ಲೂ ನೃತ್ಯ ಇದೆ. ಈ ಡ್ರೆಸ್ ನೋಡಿದ್ಯಾ? ಏನ್ ಸ್ಪೆಷಲ್ ಅಂತಾನು ಕೇಳಲ್ವಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಇವತ್ ನನ್ನ ಬರ್ತ್ಡೇ, ಊರವ್ರನ್ನೆಲ್ಲ ಕರೆದಿದ್ದೀವಿ. ಕರೀದೇ ಇದ್ರು ಬಂದ್ ಬಕ್ಕರ್ಸ್ಕೊಂಡಿದ್ಯಲ್ಲ. ಹೋಗ್ಲಿ ಬಿಡು, ಎಷ್ಟೇ ಆದ್ರೂ ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಎಲ್ಲಾರ್ಗಿಂತ ಮೊದಲು ನಿಂಗೆ ಸ್ವೀಟ್ ತಿನ್ನಿಸ್ತೀನಿ. ಇದು ನನ್ನ ಲೈಫ್ನ ಹ್ಯಾಪಿಯೆಸ್ಟ್ ಬರ್ತ್ಡೇ ಕಣೆ. ಥ್ಯಾಂಕ್ಸ್ ಟು ಯು. ಸರಿ ಸರ್, ಅವ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಇಮ್ಮಿಡಿಯೇಟ್ ನನಗೆ ಕಾಲ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು. ರಾಮ್, ಏನಾದರೂ ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದ,
ವೈದ್ಯರ ಬಗ್ಗೆ ಏನು ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ವಂತೆ. ನಂಗೆ ಯಾಕೋ ಆ ಸ್ಟೇಷನಲ್ಲಿರೋ ಪೊಲೀಸ್ ಅವರು ಈ ಕೇಸ್ನ ಸರಿಯಾಗಿ ಹ್ಯಾಂಡಲ್ ಮಾಡಲ್ಲ ಅನಿಸ್ತದೆ. ಯಾಕಂದ್ರೆ ವೈ ಅವ್ರ ಜೊತೆ ಜಗಳ ಮಾಡಿದಾಳಲ್ವಾ. ಹಾಗೇನಿಲ್ಲ ರಚನಾ, ಒಂದ್ ವೇಳೆ ಅವ್ರು ಈ ಕೇಸ್ನ ಸರಿಗೆ ಹ್ಯಾಂಡಲ್ ಮಾಡ್ತಿಲ್ಲ ಅಂತ ನಮ್ಗೆ ಅನ್ಸಿದ್ರೆ ನಾವು ಕಮಿಷನರ್ ಹತ್ರ ಹೋಗೋಣ ಬಿಡಿ. ವೈದೇಹಿ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ ರಾಮ್. ಅವಳು ಯಾವ ಪರಿಸ್ಥಿತಿ ಇದ್ದಾಳೆ ಅಂತ ಯೋಚನೆ ಮಾಡಿದ್ರೆ ಮನ್ಸಿಗೆ ಬರೀ ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರ್ತಿದೆ. ತುಂಬಾ ಭಯ ಆಗ್ತಿದೆ ರಾಮ್. ನೀವೇನು ಹೆದರ್ಕೋಬೇಡಿ ಆಂಟಿ, ವೈದೇಹಿಯವ್ರಿಗೆ ಏನೂ ಆಗಿರಲ್ಲ. ಅವ್ರನ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಹಲೋ ಶ್ರೀರಾಮ್, ಎಲ್ಲಿದ್ದೀಯೋ? ಇಲ್ಲೇ ಹೊರಗಡೆ ಬಂದಿದ್ದೀನಿ ಅಜ್ಜಿ. ನೋಡು, ಈಗ MLA ನಾಗರಾಜ್ ಅವ್ರ ಮನೇಲಿ ಫಂಕ್ಷನ್ಗೆ ಹೋಗ್ಬೇಕು, ಅದಕ್ಕೆ ನೀನೇ ಇಲ್ಲ ಅಂದ್ರೆ ಹೇಗೆ? ಬೇಗ ಬಾರೋ ಅಜ್ಜಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅದೇನು ಮುಖ್ಯವಾದ ಕೆಲಸ ಇದೆ ಅಂತಿದ್ದಾನೆ ದೊಡ್ಡಮ್ಮ? MLA ನಾಗರಾಜ್ ಅವರು ನಮಗೆ ತುಂಬಾ ಬೇಕಾದವರು, ಅವರೇ ಬಂದು ಖುದ್ದಾಗಿ ಇನ್ವೈಟ್ ಮಾಡಿದ್ದಾರೆ. ಅವ್ರ ಮಾತಕ್ಕೆ ಬೆಲೆ ಇಲ್ಲದೆ ಇದ್ರೆ ಹೋಗ್ಲಿ, ನನ್ನ ಮಾತಕ್ಕೆ ಬೆಲೆ ಕೊಟ್ಟು ಬರೋದಾದ್ರೆ ಬರಲಿ, ಇಲ್ಲಾಂದ್ರೆ ಅದೇನು ರಾಜಕಾರ್ಯ ಇದೆಯೋ ಮಾಡ್ಕೊಂಡು ಅಲ್ಲೇ ಇರಲಿ. ಶ್ರೀರಾಮ್ ಅದು ಇರಲಿ ಬಿಡಿ ಅಜ್ಜಿ, ನಾನು ಈಗಲೇ ಹೊರಡ್ತೀನಿ. ಮನೆಯಿಂದ ಕಾಲ್ ಬಂದಿತ್ತು, ಸಾರಿ ನಾನು ಅರ್ಜೆಂಟಾಗಿ ಹೋಗಬೇಕು. ಅದಕ್ಕೆಲ್ಲ ಸಾರಿ ಯಾಕೆ ಹೇಳ್ತೀಯ ಬಿಡಪ್ಪ. ವೈದೇಹಿಯವ್ರ ಬಗ್ಗೆ ಏನಾದರೂ ವಿಷಯ ಗೊತ್ತಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ ನೀನ್ ಬರ್ತಾ ಇದ್ರೆ ನನ್ ಬರ್ಡೇ ಮಾಡ್ಕೊಂಡು ಏನ್ ಪ್ರಯೋಜನ ಶ್ರೀರಾಮ್? ನೀನ್ ಬರ್ಬೇಕು, ನೀನ್ ಬಂದೇ ಬರ್ತೀಯ. ವೈದೇಹಿನ ಸರಿಯಾಗಿ ನೋಡ್ಕೋತಿದ್ದೀರಿ ತಾನೆ ಸರ್? ಅವಳೊಂದ್ಸಲ ತಪ್ಪಿಸ್ಕೊಂಡು ಪ್ರಯತ್ನ ಪಟ್ಟರು. ನಿಂಗೆ ಹೇಳಿದ್ದೆ ಅಲ್ವಾ, ಭಾಳ ಎಚ್ಚರಿಕೆಯಿಂದ ಅವಳನ್ನ ನೋಡ್ಕೋಬೇಕು ಅಂತ. ನೋಡಿ, ಯಾವುದೇ ಕಾರಣಕ್ಕೂ ಯಾರಿಗೂ ಅವಳು ಇಲ್ಲಿದ್ದಾಳೆ ಅಂತ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಓಕೆ ಸರ್. ನೋಡಿ,
ನಮಸ್ಕಾರ ಅಮ್ಮ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಬಂದು ತುಂಬಾ ಸಂತೋಷ ಆಯ್ತು ನೋಡಿ. ನಮಗೂ ಅಷ್ಟೇ. ನೀವು ಹೊಸ ಮನೆ ಕಟ್ಟಿದ್ಮೇಲೆ ಇಲ್ಲಿಗೆ ಬಂದೇ ಇರಲಿಲ್ಲ. ಹಾ ಹೌದು, ಇದು ನನ್ನ ಮಗಳಿಗೋಸ್ಕರ ಕಟ್ಟಿದ್ದು. ಪಲ್ಲವಿ, ಬಾರೆ ಒಂದು ಸೆಲ್ಫಿ ತಗೊಳ್ಳೋಣ. ಬೇಡ, ವೇಟ್. ಬರ್ಡೆ ದಿನ ಯಾಕೆ ಇಷ್ಟೊಂದು ಸಪ್ಕಿದ್ಯಾ? ನಥಿಂಗ್, ಸ್ವಲ್ಪ ತಲೆನೋವುತ್ತಿತ್ತು ಅಷ್ಟೆ. ಸರಿ, ನಾನು ಆ ಕಡೆ ಇರ್ತೀನಿ. ಏನ್ ರಾಮ್, ನೀವು ಅಲ್ಲೋಗಿ ನೀವೇನ್ ಮಾಡ್ತೀರಾ? ಬರ್ತೇಕ್ ಬೇರೆ ಲೇಟ್ ಆಗಿ ಬಂದಿದ್ದೀರಾ. ಬನ್ನಿ, ನನ್ನ ಫ್ರೆಂಡ್ಸ್ನೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಶ್ರೀ ಸ್ವಾತಿ, ಶ್ರೀ ರಶ್ಮಿತಾ, ಶ್ರೀ ಆಯುಷು, ಶ್ರೀ ಶ್ರೇಷ್ಠ, ಶ್ರೀ ಕನಕ, ಶ್ರೀ ಸೌಮ್ಯ. ಏನೇ, ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ದೆ, ನಿನ್ನ ಫ್ರೆಂಡನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ? ಓಹ್ ಸಾರಿ ಸಾರಿ, ನಂಗೆ ಮರ್ತೋಗಿತ್ತು. ಹೀ ಈಸ್ ಮಿಸ್ಟರ್ ಶ್ರೀರಾಮ್, ಅನ್ನಪೂರ್ಣ ಫುಡ್ ಕಂಪನಿ MD. ಓಕೆ ಪಲ್ಲವಿ, ನಾವು ಆ ಸೈಡ್ ಇರ್ತೀವಿ. ಓಕೆ ದೆನ್, ಯು ಹ್ಯಾವ್ ಫನ್, ಐ ಸಿ ಯು ಅರೌಂಡ್. ಎಲ್ಲಿ ಹೋಗ್ತೀರಾ ಶ್ರೀರಾಮ್? ನೀವು ನಾನು ಕೇಕ್ ಕಟ್ ಮಾಡೋ ತನಕ ನೀವು ಎಲ್ಲೂ ಹೋಗಬಾರ್ದು, ನನ್ನ ಜೊತೆನೇ ಇರಬೇಕು. Many, many happy returns of the day. Thanks, auntie. You're looking very pretty. Thank you. Happy birthday, Pallavi. Thanks, uncle. Wish you happy birthday. Thank you. Auntie, gift na open madboda? Yeah, please.
ವಾವ್, ತುಂಬಾ ಚೆನ್ನಾಗಿದೆ. ಗುರು, ಏನೋ ಸ್ಮೆಲ್ ಬರ್ತಾ ಇದೆ. ಸದಾಶಿವ್ಗೆ ಅದೇ ಜ್ಞಾನವಂತೆ. ನಾವು ಹುಡುಗಿ ತಪ್ಪಿಸ್ಕೊಂಡ್ರೆ ಟೆನ್ಷನ್ ಅಲ್ಲಿದ್ರೆ ನಿನ್ಗೆ ಅಡುಗೆ ಸ್ಮೆಲ್ ಅಂತೆ. ಅಲ್ಲ ಗುರು, ಗ್ಯಾಸ್ ಏನೋ ಸ್ಮೆಲ್ ಬರ್ತಾ ಇದೆ. ಹೌದಲ್ಲ, ನಡಿ ನೋಡೋಣ. ಹೇಯ್, ನೀನು ಯಾಕೆ ತಪ್ಪಿಸ್ಕೊ ಬಂದೆ? ಒಂದ್ ಹೆಜ್ಜೆ ಮುಂದೆ ಇಟ್ರೆ ಲೈಟರ್ ಆನ್ ಮಾಡ್ಬಿಡ್ತೀನಿ. ಲೈಟ್ ಆನ್ ಮಾಡಿದ್ರೆ ನಮ್ ಜೊತೆಲಿ ನೀನು ಸಾಯ್ತೀಯಾ? ನನ್ಗೇನು ಬದುಕಕ್ ಆಸೆ ಇಲ್ಲ, ನಾನ್ ಸಾಯಕ್ ರೆಡಿ ಇದ್ದೀನಿ. ಆದ್ರೆ ನೀವೇನಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನನ್ ಜೊತೆ ನೀವು ಸಾಯೋದ್ ಗ್ಯಾರಂಟಿ. ಹೇಳಿ, ನನ್ ಜೊತೆ ಸಾಯಕ್ ರೆಡಿ ಇದ್ದೀರಾ?